ಅಶ್ವಥ್ ನಾರಾಯಣ್ ರವರು ಟಿಪ್ಪು ಬಗ್ಗೆ ಅದು ಸಿದ್ದರಾಮಯ್ಯ ಹೇಳಿಕೆ ಕೊಡಲಿ, ಕುಮಾರಸ್ವಾಮಿ ಹೇಳಿಕೆ ಯಾರೇ ಕೊಡಲಿ, ಭಾರತದ ರಾಷ್ಟ್ರಪತಿ ಕೋವಿಡ್ ರವರು ವಿಧಾನಸಭೆಯಲ್ಲಿ ಬಂದು ಅವ್ರ ಬಗ್ಗೆ ಗುಣಗಾನ ಮಾಡಿದ್ದಾರೆ, ಅವ್ರಿಗೂ ಹಿಡಿದು ಹೊಡಿತೀರ ನೀವು? ರಾಷ್ಟ್ರದ ಇತಿಹಾಸದಲ್ಲಿ ಮೇಲ್ಗಡೆ ಕೇಂದ್ರದಲ್ಲಿ ಟಿಪ್ಪು ಸುಲ್ತಾನ್ರ ನಿಲುವು ಬಗ್ಗೆ ಕೇಂದ್ರ ಸರ್ಕಾರದ ನಿಲುವೇನಿದೆ? ಕೇಂದ್ರ ವಸ್ತು ಸಂಗ್ರಹಾಲಯ, ಅಲ್ಲಿ ಟಿಪ್ಪು ಸುಲ್ತಾನ್ರಿಗೆ ಏನು ಗೌರವ ಕೊಟ್ಟಿದ್ದಾರೆ? ಇವು ಸುಮ್ಮನೆ ಚಿಲ್ಲರೆ ಮುಂಡೆ, ಇವು ಮಲ್ಲೇಶ್ವರ ಗಿರಾಕಿ, ಇವನು ಏನು ಎಜುಕೇಟೆಡ್ ಇತ್ತಿಗೆ? ಯಾರಾದರೂ ಇವ್ರಿಗೆ ಬುದ್ಧಿ ಹೇಳೋರು ಇದ್ದಾರ? ಎಲೆಕ್ಷನಲ್ಲಿ ಸಬ್ಜೆಕ್ಟ್ ಎಷ್ಟಿದ್ದಾವೆ? ನೀರಿದೆ, ಊಟ ಇದೆ, ಎಜುಕೇಷನ್ ಇದೆ, ಬಡವರು ರೈತರು ಇವತ್ತು ಬೆಳೆ ಬೆಳೆದ್ರು ರೇಟ್ ಇಲ್ಲದೆ ಒದ್ದಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಮಾತಾಡ್ರಿ ಅಂತಂತ ಹೇಳಿದ್ರೆ ಇವರು ಟಿಪ್ಪು ಸುಲ್ತಾನರು ಇದು ಪಠ್ಯ ಪುಸ್ತಕ ಬ್ರಾಹ್ಮಣರಲ್ಲಿ ಸ್ಮಾರತರು ಮಾಧ್ವರು. ಏ ಅಶ್ವಥ ಮುಂಡೆ, ನಿನಗೆ ಗೊತ್ತಿದೆಯಾ ಪಠ್ಯ ಪುಸ್ತಕದಲ್ಲಿ ಸ್ಮಾರತ ಅಂದ್ರೆ ಏನು, ಮಾಧ್ವರು ಅಂದ್ರೆ ಏನು ಅಂತ, ಪೇಶ್ವಾ ಅಂದ್ರೆ ಏನು ಅಂತ ಗೊತ್ತಿದೆಯಾ?